ಹಲೋ ಗೈಸ್ ವೆಲ್ಕಮ್ ಟು ಕೆ ಬಿ ಚಾನಲ್ ನಾನು ಆಶಿಕ್ ನಾನೀಗ ಮಾತಾಡ್ಕೊಟ್ಟಿರುವಂಥದ್ದು ಅಪ್ಕಮಿಂಗ್ ಮೂವೀಸ್ನ ಅಪ್ಡೇಟ್ಸ್ ಬಗ್ಗೆ ಆಗಿರುವಂಥದ್ದು ನೋಡಿ ಒಂದು ವಿಷಯ ಹೇಳ್ತೀನಿ ಅಪ್ಡೇಟ್ಸ್ ಎಲ್ಲ ಇಂಟ್ರೆಸ್ಟಿಂಗ್ ಆಗಿದೆ ಲೈಕ್ ನಾನು ಯೋಚನೆ ಮಾಡ್ತಿದ್ದೆ ಆಯ್ತಾ ಈ ಅಪ್ಡೇಟ್ಸ್ ಕೊಡೋದಕ್ಕೂ ಮೊದಲು ಅಂದರೆ ನ್ಯೂಸ್ ಕಲೆಕ್ಟ್ ಮಾಡಬೇಕಾದ್ರೆ ತುಂಬ ಇಂಟ್ರೆಸ್ಟಿಂಗ್ ಅಲ್ಲ ಇಂಡಿಯನ್ ಸಿನಿಮಾ ಅನ್ನೋದೇ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಮಜ್ಜುವಾಗಿದೆ ಆ್ಯಂಡ್ ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಇವತ್ತು ನೋಡ್ತೀರಾ ಈ ಅಪ್ಡೇಟಲ್ಲಿ ಸೊ ಗೈಸ್ ಯಾವುದನ್ನೆಲ್ಲ ಮಾಡಿದೆ ಲೆಸ್ ಆಫ್ ದ ವಿಡಿಯೋ ಾಗಿ ಮಲಯಾಳಂ ಇಂಡಸ್ಟ್ರಿಯ ಮಮ್ಮೂಟಿ ಅವರ ಸಿನಿಮಾ ಟರ್ಬೋ ಬಗ್ಗೆ ಮಾತಾಡ್ತೀನಿ ಯಾಕೆ ಅಂತ ಇಂಪಾರ್ಟೆಂಟ್ ಆಗಿದೆ ವಿಷಯಗಳು ಹೇಳ್ತೀನಿ ಮೇ ಟ್ವೆಲ್ತಿಗೆ ಮೇ ಇದೇ ಹನ್ನೆರಡನೇ ತಾರೀಕಿಗೆ ದುಬೈಯಲ್ಲಿ ಒಂದು ಮಾಲಲ್ಲಿ ರಿಲೀಸ್ ಮಾಡೋ ಕೊಟ್ಟಿದ್ದಾರೆ ಏಳುವರೆಗೆ ಇಲ್ಲಿನ ಟೈಮಿಗೆ ಹೇಳೋದಾದರೆ ಏಳುವರೆಗೆ ಈ ಒಂದು ಟ್ರೈಲರ್ನ ಲಾಂಚ್ ಕೊಟ್ಟಿದ್ದಾರೆ ವಿಷಯ ಏನಂದರೆ ಇದರಲ್ಲಿ ರಾಜ್ಬಿ ಶೆಟ್ಟಿಯವರು ಇದ್ದಾರೆ ಅಂತ ಅನ್ನಿಸ್ತಾ ಇದೆ ಟ್ರೈಲರ್ ಬಂದ ಮೇಲೇ ಗೊತ್ತಾಗುವಂಥದ್ದು ಯಾಕೆಂದರೆ ಅವರು ಸ್ಟೋರಿಲಿ ಮೆನ್ಷನ್ ಮಾಡಿದ್ರಲ್ಲ ಸೊ ಆ ಬೇಸಿಸ್ ಮೇಲೆ ನಾನು ಹೇಳ್ತಿರುವಂಥದ್ದು ಮೇ ಬಿ ಇಟ್ಬಹುದೇನೋ ಅಂತ ಅಂದ್ಕೊಂಡು ಹೇಳ್ತಾ ಇದ್ದೀನಿ ನೋಡಿ ಏನು ಗೊತ್ತಾ ಕೋಸ್ಟಲ್ ರೀಜನ್ ಇರೋರನ್ನ ಬೇಗ ಮಲಯಾಳಂ ಇಂಡಸ್ಟ್ರಿ ಅವ್ರು ಹೇಳ್ಕೊಂಬಿಡ್ತಾರೆ ಏನು ಮಾಡೋದಕ್ಕಾಗಲ್ಲ ಸೊ ಟ್ರೈಲರಿಗೋಸ್ಕರ ನಾನು ಕೂಡ ಕಾಯ್ತಾ ಇದ್ದೀನಿ ಎರಡು ಸಾವಿರದ ಇಪ್ಪತ್ತೈದನೇ ಈದಿಗೆ ಸಲ್ಮಾನ್ ಖಾನ್ನ ಹೊಸ ಮೂವಿ ಸಿಕ್ಕಂದರ್ ಅನ್ನೋದು ರಿಲೀಸ್ ಆಗಿ ಕೊಟ್ಟಿದೆ ಆಯಿತಾ ಆದರೆ ವಿಷಯಗಳೇನಂದರೆ ಇಲ್ಲಿ ಈ ಮೂವಿಯಲ್ಲಿ ರಶ್ಮಿಕಾ ಮಂದನ್ ಅವರು ಕಾಸ್ಟಿಂಗ್ ಆಗಿದೆ ಅಂತ ಇರುವಂಥ ವಿಷಯ ಏನು ಗುರು ಇಂಟ್ರೆಸ್ಟಿಂಗ್ ಆಗಿರುವಂಥ ಅಪ್ಡೇಟ್ ಹೇಳ್ತೀಯ ಅಂದರೆ ಇದೆಂತ ಎಂತ ಈ ನ್ಯೂಸ್ ಎಲ್ಲ ಸ್ಟಾರ್ಟಿಂಗ್ ಹೇಳ್ತಿದೆ ಅಂತೆಲ್ಲ ಅನ್ಕೋಬೇಡಿ ಬಟ್ ಇಂಟ್ರೆಸ್ಟಿಂಗ್ ಆಗಿದೆ ಇನ್ನು ಬರ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಆದರೆ ಇಲ್ಲಿ ಏನು ಅಂದರೆ ಆಲ್ರೆಡಿ ಫಿಲ್ಮ್ ಫ್ಲಾಪ್ ಆಗಿ ಕೊಟ್ಟಿದೆ ಅಂತ ನನಗನ್ನಿಸ್ತಿರೋವಂಥದ್ದು ಸಿಕ್ಕಂದಿರಂತ ಹೆಸರಲ್ಲೇ ಆದರೆ ಅದ್ರ ಜೊತೆಗೆ ರಶ್ಮಿಕಾ ಮಂದನ್ ಅವರು ಕೂಡ ಇದ್ದಾರೆ ಅಂತ ಹೇಳ್ತಿದ್ದಾರೆ ಫಿಲ್ಮ್ ಫ್ಲಾಪೇ ಅಂದ್ಕೊಳ್ಳಿ ಓಕೆ ಈಗ ಮೂರನೇ ಅಪ್ಡೇಟ್ ಬಂದು ವಿಷ್ಣು ಮಂಚು ಅವ್ರದ್ದು ನೋಡಿ ಇವರು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಅಂತ ಇವ್ರು ಏನಲ್ಲ ಆದರೂ ಕೂಡ ಹೇಳ್ತಾ ಇದ್ದೀನಿ ತೆಲುಗು ಇಂಡಸ್ಟ್ರಿಲಿ ಒಳ್ಳೆ ಲೈಕ್ ಕಾಮಿಕ್ ಟೈಮಿಂಗ್ ಎಲ್ಲ ತುಂಬಾ ಚೆನ್ನಾಗಿತ್ತು ನನಗಂತೂ ಇವ್ರ ಮೂವೀಸ್ ಇಷ್ಟ ಆಗ್ತಿತ್ತು ಆದರೆ ಇವ್ರ ಜೊತೆ ಕಾಸ್ಟಿಂಗ್ ಆಗಿರೋದು ನೋಡಿ ಒಂದು ಸಿನಿಮಾ ನಾನು ಎಕ್ಸೈಟೆಡ್ ಆಗಿದ್ದೀನಿ ಇದರಲ್ಲಿ ಒಂದು ಸ್ಪೆಷಲ್ ರೋಲ್ನ ಮಾಡ್ತಾ ಇದ್ರೆ ಪ್ರಭಾಸ್ ಅವರು ಅಕ್ಷಯ್ ಕುಮಾರ್ ಅವರು ಏನು ಮಾಡೋ ಕೊಟ್ಟಿದ್ರೆ ಅಂತ ಅಪ್ಕಮಿಂಗ್ ಡೇಸಲ್ಲಿ ಗೊತ್ತಾಗಬೇಕಷ್ಟೇ ವಿಷ್ಣು ಮಂಚು ಅವರ ಮೂವೀಸ್ ನೋಡಿಲ್ಲ ಅಂದ್ರೆ ಹೋಗಿ ಬನ್ನಿ ತೆಲುಗು ಅಲ್ಲಿ ಕಾಮಿಕ್ ಟೈಮಿಂಗ್ ಜೊತೆ ತುಂಬಾನೇ ಅದ್ಭುತವಾಗಿರುತ್ತೆ ಅಂತಲೇ ಹೇಳ್ಬೋದು ಆ್ಯನಿಮೇಟೆಡ್ ಸೀರೀಸ್ ಲೈವ್ ಆ್ಯಕ್ಷನಲ್ಲಿ ಅಲ್ಲಿ ಇನ್ನೂ ಅದ್ಭುತ ಉತ್ತವಾಗಿರುತ್ತೆ ಅನ್ನೋ ಒಂದು ನಂಬಿಕೆ ಬಂದ ಮೇಲೆ ಈ ಒಂದು ಸ್ಕ್ರಿಪ್ಟಿಂಗ್ನ ಸ್ಟಾರ್ಟ್ ಮಾಡಿರಬಹುದೇನೋ ಅಂತ ಅನ್ಕೊತಾ ಇದ್ದೀನಿ ಟ್ರಿಪಲ್ ಆರ್ ಆದಮೇಲೆ ನನಗೆ ಈ ಮೂವಿ ಮಾಡಲೇಬೇಕು ಅಂತ ಮೊದಲೇ ಅವರ ಯೋಚನೆ ಇತ್ತಂತೆ ಮೇ ಬಿ ಇರ್ಬೋದೇನೋ ಹಾಗಾಗಿ ಬಾಹುಬಲಿ ಒಂದು ನೆಕ್ಸ್ಟ್ ಲೆವೆಲ್ ಸೀರೀಸ್ ಇನ್ನೊಂದು ಬರೋ ಕೊಟ್ಟಿದೆ ಬಾಹುಬಲಿ ತ್ರೀ ಬರೋ ಕೊಟ್ಟಿದೆ ಆದರೆ ಕಾಸ್ಟಿಂಗ್ ವಿಷಯದಲ್ಲಿ ಈಗ ಸದ್ಯಕ್ಕೆ ಪ್ರಭಾಸ್ ಅವರೆಲ್ಲ ಇದಕ್ಕೆ ಕೈ ಜೋಡಿಸ್ತಾರೆ ಇಲ್ವೋ ಅನ್ನೋದು ನೋಡಬೇಕಾಗುತ್ತೆ ನೋಡಿ ಬಾಹುಬಲಿ ಅಂದಮೇಲೆ ಅವರೇ ಪ್ರಭಾಸ್ ಅವರೇ ಇಲ್ಲ ಅಂದರೆ ಈಗ ಸದ್ಯಕ್ಕೆ ಅದರದ್ದು ಒಂದು ಸ್ಕ್ರಿಪ್ಟಿಂಗ್ ಮಾಡ್ತಿದ್ರೆ ಅಂತ ಗೊತ್ತಾದ ತಕ್ಷಣ ನಮಗೆ ಒಂದೇ ಒಂದು ತಿಳ್ಕೊಳ್ಳೋಕೆ ಆಗುವಂಥದ್ದು ಏನಂದ್ರೆ ಬಾಹುಬಲಿ ತ್ರೀ ಬರ್ತಾ ಇದೆ ಅಂತ ಇದು ಯಾವುದೇ ಒಂದು ಚಿಕ್ಕ ಚಿಕ್ಕ ನ್ಯೂಸ್ ಏನಲ್ಲ ಇದೊಂದು ಬಿಗ್ಗೆಸ್ಟ್ ಬರ್ಸ್ ಆಗಿರುವಂಥದ್ದು ನೋಡೋಣ ಅಪ್ಕಮಿಂಗ್ ಡೇಸಲ್ಲಿ ಏನಾಗುತ್ತೆ ಅಂತ ಏನು ಚೆನ್ನಾಗಿದೆ ಅಂತ ಬ್ರಹ್ಮಾಸ್ತ್ರ ಬಗ್ಗೆ ಬ್ರೋ ಅಂತ ಕೇಳೋದಾದರೆ ಗುರು ನಾನು ಒಂದು ಹೇಳಿಬಿಡ್ತೀನಿ ಮೂವಿ ಎಷ್ಟು ಜನಕ್ಕೆ ಇಷ್ಟಪಟ್ಟಿದೆ ಇಲ್ಲೋ ಗೊತ್ತಿಲ್ಲ ನನಗೆ ಗೊತ್ತಿರೋಂಗೆ ಫಿಫ್ಟಿ ಪರ್ಸೆಂಟ್ ಜನಕ್ಕಲ್ಲ ಎಪ್ಪತ್ತು ಪರ್ಸೆಂಟ್ ಜನಕ್ಕೆ ಮೂವಿ ಇಷ್ಟ ಆಗಿಲ್ಲ ಆದರೂ ಕೂಡ ಹೇಳ್ತಾ ಇದ್ದೀನಿ ವಿ ಎಫ್ ಎಕ್ಸ್ ಎಲ್ಲ ನೆಕ್ಸ್ಟ್ ಲೆವೆಲ್ ಇತ್ತು ಅವೆಂಜರ್ಸ್ ಮಾರ್ವೆಲ್ ಸಿನಿಮ್ಯಾಟಿಕ್ ಇಂದ ಆ ಒಂದು ವಿ ಎಫ್ ಎಕ್ಸ್ ಕಲರ್ ಗ್ರೇಡಿಂಗ್ ಏನಿದೆಯಲ್ಲ ಅದ್ಭುತವಾಗಿ ಬಂದಿದೆ ಯಾರೂ ಕೂಡ ಮಾಡಿಲ್ಲ ಇದುವರೆಗೂ ಸೊ ಜಸ್ಟ್ ಇಮ್ಯಾಜಿನ್ ಮಾಡಿ ಡಿಸ್ನಿಯವ್ರು ಕಾಲ್ ಮಾಡಿದ್ದಾರೆ ಅಂದರೆ ಬ್ರಹ್ಮಸ್ತ್ರವರಿಗೆ ಲೈಕ್ ಈ ಥರ ಈ ಥರ ಅದ್ಭುತವಾಗಿ ಮಾಡಿದ್ದೀರಾ ಅಂತಂತ ಅವರು ಅಂದ್ಕೊಂಡು ಕಾಲ್ ಮಾಡ್ತಿದ್ದಾರೆ ಮಾರ್ವೆಲ್ ಅವರು ಅವೆಂಜರ್ಸ್ ಅವರು ತೊಗೋಬೇಕು ಅಂತ ಯೋಚನೆ ಮಾಡ್ತಿದ್ದಾರೆ ಅಂತಂದರೆ ಇದು ಸಾಧಾರಣವಾಗಿರುವಂಥ ವಿಷಯ ಅಲ್ಲ ಅದಕ್ಕೋಸ್ಕರ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೀನಿ ಇಲ್ಲೇನು ಗೊತ್ತಾ ಯಾವುದೇ ಇಂಟ್ರೆಸ್ಟಿಂಗ್ ಇರಲ್ಲ ಅದರ ಬಗ್ಗೆ ನಾನು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ನ ನಿಮ್ಮ ಮುಂದೆ ಹಾಕ್ತಾ ಇದ್ದೀನಿ ಅಷ್ಟೇ ನಿಮ್ಮ ತಿಳುವಳಿಕೆಗೋಸ್ಕರ ಎಷ್ಟು ಜನ ಗೊತ್ತಿತ್ತು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಥೋ ಬಿಟ್ಟಾ ಗುರು ಎಷ್ಟು ಮಾತಾಡ್ತೀಯ ಬೇರೆ ಇಂಡಸ್ಟ್ರಿ ಬಗ್ಗೆ ಕನ್ನಡದ ಬಗ್ಗೆ ನ್ಯೂಸ್ ಹೇಳು ಬಂದೆ ಕಣಪ್ಪ ಕನ್ನಡದ ನ್ಯೂಸ್ ಹೇಳೋದಕ್ಕೆ ಬಂದೆ ಈಗ ಕೆ ಡಿ ಅಪ್ಡೇಟಿಗೆ ಬರೋದಾದರೆ ನೋಡಿ ಕೆ ಡಿ ಇದು ಶೂಟಿಂಗ್ ಸ್ಟಾರ್ಟ್ ಆಗಿದೆ ಸಾಂಗ್ ಶೂಟ್ ಸ್ಟಾರ್ಟ್ ಆಗಿರುವಂಥದ್ದು ಅದರದ್ದೊಂದು ಏನು ಪಿಕ್ ಇದೆಯಲ್ಲ ಅದನ್ನು ಹಾಕಿದ್ದಾರೆ ಲೈಕ್ ಸಾಂಗ್ ಶೂಟ್ ಅದರದ್ದು ರಾವಣನದ ಇದನ್ನು ಕ್ರಿಯೇಟ್ ಮಾಡ್ತಿದ್ದಾರೆ ಸೊ ಇದ್ರದ್ದೊಂದು ವಿಷಯ ಆಚೆ ಬಂದಿರೋದು ಏನು ಅಂದರೆ ಸಾಂಗ್ ಶೂಟ್ ನಡೀತಾ ಇದೆ ಅದು ಆಲ್ರೆಡಿ ನಾನು ನಿಮಗೆ ಲಾಸ್ಟ್ ವೀಡದಲ್ಲಿ ಹೇಳಿದ್ದೆ ಇದು ಯಾವ ಸಾಂಗ್ ಶೂಟ್ ಅಂತ ಹೇಳೋದಾದರೆ ಎರಡನೇ ಸಾಂಗ್ ಶೂಟ್ ಆಗಿರ್ಬೋದು ಇನ್ನೊಂದು ಸಾಂಗ್ ಶೂಟ್ ಪೆಂಡಿಂಗ್ ಇದೆ ಕೆ ಡಿಯಿಂದ ಅದಾದಮೇಲೆ ಅದು ಮುಗೀತು ಅದಾದಮೇಲೆ ಅವರ ನೆಕ್ಸ್ಟ್ ಮೂವಿ ಕೂಡ ಹೋಗ್ಬೋದು ಅಕಸ್ಮಾತ್ ಡಿ ಫಿಫ್ಟಿ ಏಯ್ಟಿನ ಡೈರೆಕ್ಷನ್ ಮಾಡಬೇಕು ಅಂದರೆ ಇವರ ಡೆವಿಲ್ ಇಲ್ಲಿ ಮುಗಿಸ್ಕೊಂಡಿರಬೇಕಾಗುತ್ತೆ ಅಕ್ಟೋಬರಿಗೆ ಅಂತ ಹೇಳಿದಾರಲ್ಲ ನನ್ನ ಸ್ಟ್ರಾಂಗ್ ಬಿಲೀಫ್ ಏನಂದರೆ ಆಗುತ್ತೆ ಗುರು ಇವರು ಡಿಬಾಸ್ ಅವ್ರು ಈಗಲೇ ಹೇಳಿರಬೇಕಾದ್ರೆ ನನ್ನ ಕೈ ಏನಾರು ಇಂಜುರಿ ಇಂಜುರಿ ಆಗಿರಲಿಲ್ಲ ಅಂದಿದ್ದರೆ ಎಪ್ಪತ್ತು ಪರ್ಸೆಂಟ್ ಮುಗಿಸ್ತೇ ಇದ್ದೆ ಅಂತ ಏನು ಹೇಳ್ತಿದ್ದಾರಲ್ಲ ಅದರ ಅರ್ಥ ಇಮ್ಯಾಜಿನ್ ಮಾಡಿ ನಾನು ಯಾವಾಗಲೂ ಇವಾಗಲೂ ಹೇಳ್ತಿರ್ತೀನಿ ಇಲ್ಲ ಅಕ್ಟೋಬರಿಗೆ ಬರುತ್ತೆ ಇವರು ಅಕ್ಟೋಬರಿಗೆ ಬರುತ್ತೆ ಅಂತ ಯಾಕೆ ಹೇಳ್ದಂಗೆ ಡಿಸೆಂಬರಲ್ಲಿ ಬರಲಿಲ್ವಾ ಕಾಟರಾ ಹಾಗೆ ಇದು ಅಷ್ಟೇ ನನ್ನೊಂದು ನಂಬಿಕೆ ಇದೆ ಯಾಕೆ ಗೊತ್ತಾ ಇವರು ಜಸ್ಟ್ ಈ ಟೈಮ್ ಪೀರಿಯಡಲ್ಲೇ ಒಂದು ಎಪ್ಪತ್ತು ಪರ್ಸೆಂಟ್ ಮುಗಿಸ್ತಾರೆ ಅಂತ ಅವ್ರ ಬಾಯಿಂದ ಬರ್ತಿದೆ ಅಂದರೆ ಜಸ್ಟ್ ಇಮ್ಯಾಜಿನ್ ಮಾಡಿ ಟೆಕ್ನಿಕಲಿ ಪಾಸಿಬಲ್ ಇರೋ ಅಂತ ಕೇಳೋದಾದರೆ ಹೌದು ಗುರು ಐವತ್ತು ಪರ್ಸೆಂಟ್ ಇವರು ಮುಗಿಸ್ಕೋಬೋದು ಅವ್ರ ಮಾತು ಅಲ್ದಲೇನೆ ನನ್ನ ಕೈಲಿ ಕೇಳೋದಾದರೆ ಟೆಕ್ನಿಕಲಿ ಪಾಸಿಬಲ್ ಇದೆ ಅಂತ ಕೇಳಿದ್ರೆ ಐವತ್ತು ಪರ್ಸೆಂಟ್ ಮುಗಿಸ್ಕೊತಾರೆ ಯಾಕೆಂದ್ರೆ ಸ್ಪೀಡಾಗಿ ಹೋಗ್ತಿದ್ದಾರೆ ಇವರು ಮುಖ ಇವತ್ತಿನೂ ನೀವು ಗ್ಲಿಮ್ಸ್ ನೋಡಿ ಏನು ಅರ್ಥ ಆಗಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಇಲ್ಲಿ ಮೇನ್ ವಿಷಯ ಇರೋವಂಥದ್ದು ಕೂಡ ಅದೇ ನಾನು ಮೇಯ್ನ್ಲಿ ಮಾತಾಡೋಕ್ಕೆ ಬಂದಿರೋಂಥದ್ದು ಡೆವಿಲ್ ಮೂವಿಯ ಮೇಕಿಂಗ್ ಬಗ್ಗೆ ಅಲ್ಲ ಅಲ್ಲಿರುವಂಥ ಮೋಕೋಬಾಟ್ ಬಗ್ಗೆ ಮೋಕೋ ಬಾಟ್ನ ಯೂಸ್ ಅಂಥದ್ದು ಫ್ಲೆಕ್ಸ್ ಬಾಟ್ ಅಂತ ಅದರಲ್ಲೂ ಸೆಕೆಂಡ್ ವರ್ಷನ್ ಟೂ ಪಾಯಿಂಟ್ ವೂನ ಯೂಸ್ ಮಾಡಿದರೆ ಫ್ಲೆಕ್ಸ್ ಬಾಟಲ್ಲಿ ಸೊ ಇಲ್ಲಿ ಬೇಸಿಕಲಿ ಏನಾಗ್ತಿದೆ ಅಂದರೆ ಫ್ಲೆಕ್ಸ್ ಬಾಟ್ ಇಂಡ್ಯಾದಲ್ಲಿ ಬೇರೆ ಬಾಟ್ಸ್ ಎಲ್ಲ ಯೂಸ್ ಮಾಡಿದ್ದಾರೆ ನನಗೆ ತೋರಿಸಿದ್ದೆ ಕೂಡ ಇನ್ನೂ ಒಂದು ಚೀಪೆಸ್ಟ್ ಬಾಟ್ ಕೂಡ ಇದೆ ಅದರಲ್ಲಿ ಬೋಲ್ಟ್ ಅಂತ ಏನೋ ಯೂಸ್ ಮಾಡ್ತಾರೆ ಅದು ಇದಕ್ಕೆ ಕಂಪೇರ್ ಮಾಡಿ ಚೀಪಲ್ಲ ದಯವಿಟ್ಟು ಹಂಗೆಲ್ಲ ಅಂದ್ಕೊಳ್ಳೋಕೆ ಬಿಡಿ ಕಂಪೇರ್ ಮಾಡಿದರೆ ಕಮ್ಮಿ ಅಂತ ಅದಕ್ಕೆ ಬೋಲ್ಟಿಗೆಲ್ಲ ಸೊ ಇವ್ರೇನು ಮಾಡಿದರೆ ಎಂಡಿಗೆ ಹೋಗಿದರೆ ಫ್ಲೆಕ್ಸ್ ಬಾಟಲ್ ಏನೇ ಅದಕ್ಕೂ ಟೂ ಪಾಯಿಂಟು ಅಂದರೆ ಸೆಕೆಂಡ್ ಜನ್ರೇಷನ್ನ ಅಂದರೆ ನನಗೆ ಗೊತ್ತಿರೋಂಗೆ ಇದು ಜಾಸ್ತಿ ಖರ್ಚಾಗಿರುವಂಥದ್ದು ಇದ್ರೂ ಒಂದು ರೆಂಟಿಗಾಗಿರೋವಂಥದ್ದು ಈ ಒಂದು ಕ್ಯಾಮ್ರಾ ರೆಂಟಿದೆ ಹೈಯೆಸ್ಟ್ ಹೋಗುತ್ತೆ ಗುರು ಆ್ಯಂಡ್ ಅದಕ್ಕೆ ಕ್ಲಾರಿಟಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಮೇಕಿಂಗ್ ಅಂತ ನಾನು ಅಂದರೆ ಮೂವಿ ಮೇಕಿಂಗ್ ಅಂತ ಅಂದ್ಕೊಂಡೆ ಇಲ್ಲ ಇವರು ಗ್ಲಿಮ್ಸ್ನ ಮೇಕಿಂಗೇನೆ ಕೊಟ್ಟಿರುವಂಥದ್ದು ನಿಮಗೇನು ನೋಡಿ ಏನು ಅನ್ನಿಸ್ತದೆ ದಯವಿಟ್ಟು ಶೆಕ್ಷನ್ ತಿಳಿಸಿ ನಾನು ಮೊದಲು ನೋಡಿಸ್ ನೋಟಿಸ್ ಮಾಡಿದ ವಿಷಯ ಒಂದು ಫ್ಲೆಕ್ಸ್ ಬೋರ್ಡ್ ಟು ಪಾಯಿಂಟು ಎರಡನೇದು ಡಿ ಬಾಸ್ ಅವರ ಫಿಟ್ನೆಸ್ ಅವರು ನಾರ್ಮಲಿ ಇಂಟರ್ವ್ಯೂಗೆ ಬರೋದಕ್ಕಿಂತ ಇಲ್ಲಿ ಮೇಕಿಂಗಲ್ಲಿ ಇನ್ನು ತುಂಬಾ ಅದ್ಭುತ ಕಾಣ್ತಿದ್ದಾರೆ ಅಂದರೆ ವರ್ಕೌಟ್ ಮಾಡಿ ರೆಡಿಯಾಗಿ ನಿಂತಿರ್ತಾರೆ ಆ್ಯಂಡ್ ಇನ್ನೊಂದು ವಿಷಯ ಹೇಳ್ತೀನಿ ಮೇ ಹದಿನೈದನೇ ತಾರೀಕು ನೋಡಿ ನನಗೆ ಗೊತ್ತಿರೋಂಗೆ ಯಾರು ಇಷ್ಟೊಂದು ಅಪ್ಡೇಟು ಗುರು ಡೆವಿಲ್ ಬಗ್ಗೆ ಯಾರೂ ಕೊಟ್ಟಿರೋಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ನಾನು ಕೇಳಲ್ಲ ಕಮೆಂಟ್ ಮಾಡಿ ಲೈಕ್ ಅದು ನಿಮ್ಮ ಇಷ್ಟ ಅಲ್ಲಿ ನಿಮಗೆ ಲೈಕ್ ಆಗಿ ಲೈಕ್ ಮಾಡಿ ಮೇ ಫಿಫ್ಟೀನ್ತಿಗೆ ಡಿ ಬಾಸ್ ಅವರು ಜಾಯಿನ್ ಆಗ್ತಿದ್ದಾರೆ ಶೂಟಿಂಗಿಗೆ ರಿಕವರಿ ಆಗ್ತಾ ಬರ್ತಾ ಇದೆ ಅಂತ ಸೆಟ್ಟಿಂದ ನ್ಯೂಸ್ ಸಿಕ್ಕಿರುವಂಥ ನ್ಯೂಸ್ ಆಗಿರುವಂಥದ್ದು ಹಾಗೆಯೇ ಬಾಡಿ ಡಬಲ್ ಕೂಡ ರೆಡಿ ಇದ್ದಾರೆ ಸೊ ಏನಾದರೂ ಪ್ರಾಬ್ಲಮ್ ಆದರೆ ಡ್ಯೂ ಏನಿದ್ದಾರಲ್ಲ ರೆಡಿ ಇದ್ದಾರೆ ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ಅಂಥ ಕಷ್ಟವಾಗಿರುವಂಥ ಸ್ಟಂಟ್ ಆಗಲಿಲ್ಲ ಅಂದರೆ ಸ್ವಲ್ಪ ಕೈ ನೋವಿರೋದ್ರಿಂದ ಅವರು ಕೂಡ ರೆಡಿಯಾಗಿದ್ದಾರೆ ಲೈಕ್ ಫಿಟ್ ಆ್ಯಂಡ್ ಫೈನ್ ಆಗಿದ್ದಾರೆ ಡ್ಯೂ ಕೂಡ ಸೊ ಏನಾಗುತ್ತೆ ಅಂದರೆ ಎಲ್ಲ ರೆಡಿ ಮಾಡಿಕೊಂಡೆ ಮೇ ಫಿಫ್ ಫಿಫ್ಟೀಂತಿಗೆ ಮೇ ಹದಿನೈದನೇ ತಾರೀಕಿಗೆ ಇದ್ದಾರೆ ಮತ್ತೆ ಶೂಟಿಗೆ ಡಿ ಬಾಸ್ ಅವರಾಗಿರೋಂಥದ್ದು ಸೊ ಇಲ್ಲಿ ಕೇಳಿದ್ರಲ್ಲ ಏನೇನು ನಡೀತಿದ್ದು ಬ್ರೂ ಏನು ಬ್ರೂ ಶೂಟಿಂಗ್ ನಡೀತಿದೆಯಾ ಅಂತ ಕೇಳಿದ್ರು ಕೆಲವರು ಡಿ ಬಾಸ್ ಅವರೇ ಇರಲಿಲ್ಲ ನಾನು ಇಲ್ಲಿಂದ ಮೆನ್ಷನ್ ಮಾಡಲಿ ಶೂಟಿಂಗ್ ನಡೀತಾ ಇದೆ ಅಂತ ಅದೇ ಇಲ್ದಲೇ ಅವ್ರ ಕಸಿನ ಸೀಕ್ವೆನ್ಸ್ನ ಸ್ವಲ್ಪ ಹಬ್ಬ ಸೀನ್ಸ್ನ ಸ್ವಲ್ಪ ಮುಗಿಸ್ಕೊಬೇಕಿತ್ತು ಬಟ್ ಡಿ ಬಾಸ್ ಇರೋ ಸೀನ್ಸ್ನ ಇರೋ ಕಾರಣ ಅದು ಕೂಡ ಅಲ್ಲಿಗೇನೆ ಸ್ಟಾಪ್ ಆಗೋಗಿತ್ತು ಇವತ್ತು ಮೇ ಹತ್ತನೇ ತಾರೀಕು ತುಂಬ ಮೂವೀಸ್ ಎಲ್ಲ ಕನ್ನಡ ಮೂವೀಸೇನೆ ರಿಲೀಸ್ ಆಗಿದೆ ಆದರೆ ಮೆನ್ಷನ್ ಮಾಡಿ ಮಾತಾಡಬೇಕಾಗುತ್ತೆ ಗ್ರೇ ಗೇಮ್ಸ್ ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡಿರೋರು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಯಾಕೆಂದರೆ ರೀಸೆಂಟ್ಲಿ ನಾನು ಟ್ರೈಲರ್ ನೋಡಿದ್ದು ರಿಲೀಸ್ ಆಗೋದಕ್ಕೂ ಒಂದು ಹಿಂದೆ ಏನೋ ನೋಡಿದ್ದು ಫ್ಯೂಚರಿಸ್ಟಿಕ್ ಆಗಿದೆ ಗುರು ಇದಕ್ಕೆಲ್ಲ ಸಪೋರ್ಟ್ ಮಾಡಬೇಕು ಬರೀ ಟ್ರೈಲರ್ ನೋಡಿ ಹೇಳ್ತಿರುವಂಥದ್ದು ಮೂವಿ ನೋಡಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಇಷ್ಟು ಮೀಡಿಯಲ್ಲ ಕಲೆಕ್ ಮಾಡಿ ಶೇರ್ ಮಾಡಿ ಚಾನಲ್ಸಾಗಿದ್ದರೆ ಸಬ್ಸ್ಕ್ರೈಬ್ ಮರಿಬಿಡಿ ಸು ಕೀಪ್ ವಾಚಿಂಗ್ ಲವ್ ಯು ಆಲ್ ಪೀಸ್